ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನ ಕೃಪೆ ಇನ್ನು ಮುಂಜಾನೆ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ ಪ್ರಿಯ ದೇವಜನರೇ ದೇವರ ವಾಕ್ಯಗಳನ್ನು ಕೇಳುವ ನೀವು ಸಂತೋಷ ಉಳ್ಳವರಾಗಿರಬೇಕು ನಾನೊಂದು ಮಾತನ್ನು ನಿಮಗೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ತಲೆ ಮೇಲೆ ಬೆಟ್ಟ ಬಿದ್ದವರ ರೀತಿಯಲ್ಲಿ ಚಿಂತೆಯನ್ನು ಆ ಭಾರವನ್ನು ಹೊತ್ತುಕೊಂಡು ನಡಿಬೇಡ್ರೆ ಏನು ಬ್ರದರ್ ನಾನು ಚಿಂತೆ ಮಾಡುತ್ತಿರುವುದು ನಿಮಗೇಗೆ ಗೊತ್ತು ಅಂತ ನೀವು ಕೇಳಬಹುದು ಇಲ್ಲ ಪ್ರಿಯ ದೇವಜಿನರೇ ಪವಿತ್ರಾತ್ಮನು ಇವತ್ತು ನಿಮ್ಮ ಭಾರಗಳನ್ನು ನೋಡಿ ಆತನು ಹೀಗೆ ಮಾತನಾಡ್ತಾ ಇದ್ದಾರೆ ಕೀರ್ತನೆ ಐವತ್ತ ಐದನೇ ಅಧ್ಯಾಯದ ಇಪ್ಪತ್ತ ಎರಡನೇ ವಚನದಲ್ಲಿ ನಿಮ್ಮ ಚಿಂತಾ ಭಾರವನ್ನು ಯಹೋವನ ಮೇಲೆ ಹಾಕು ಆತನು ನಿನ್ನನ್ನು ಉದ್ಧಾರ ಮಾಡುವನು ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು ಪ್ರಿಯ ದೇವ ಜನರೇ ನಾನು ಹೇಳಿದ ಹಾಗೆ ದೇವರಾತ್ಮನು ವಾಕ್ಯಗಳಿಂದ ಮಾತಾಡುವವನು ದೇವರ ವಾಕ್ಯ ವಾಕ್ಯನಿವತ್ತು ಸ್ಪಷ್ಟಪಡಿಸಿ ಹೇಳ್ತಾ ಇದೆ ಇವತ್ತೋ ಜನರ ಜೀವಿತದಲ್ಲಿ ಒಂದು ಭಾರ ಇದೆ ಅದು ಎಂತಹ ಭಾರ ಗೊತ್ತಾ ಅದು ಚಿಂತೆ ಎಂಬ ಭಾರ ಹೌದಲ್ವಾ ಈ ಚಿಂತೆ ಎಂಬ ಭಾರವನ್ನು ನಾವೇನು ಮಾಡಬೇಕಂತೆ ಮೊದಲು ದೇವರ ಮೇಲೆ ಹಾಕಬೇಕು ನಾವು ಚಿಂತೆ ಮಾಡಿ ಉಪಯೋಗ ಏನು ಪ್ರಿಯ ದೇವ ಜನರೇ ಹೌದಲ್ವ ಯವನಸ್ಥ ಯವನಸ್ಥ ಮಗಳೇ ನೀನು ಚಿಂತೆ ಮಾಡಿ ಏನು ಉಪಯೋಗ ಕೆಲಸ ಏನೇ ಆಗಬೇಕಂದ್ರೂ ಅಪ್ಪನ ಪಾದದಲ್ಲಿ ಕುಳಿತು ಪ್ರಾರ್ಥಿಸಿದ್ರೆ ಮಾತ್ರ ಆಗುತ್ತೆ ಹೊರತು ಚಿಂತಿಸಿದ್ರೆ ಆಗುವುದಿಲ್ಲ ಹಾಗಾಗಿ ದೇವರ ವಾಕ್ಯ ಹೇಳ್ತಾ ಇದೆ ನಿನ್ನ ಚಿಂತ ಭಾರವನ್ನು ಯಹೋವನ ಮೇಲೆ ಹಾಕು ಆತನೇ ನಿನ್ನನ್ನು ಉದ್ಧಾರ ಮಾಡುವನು ಎಷ್ಟು ಉತ್ತಮವಾದ ವಾಕ್ಯ ನೋಡ್ರಿ ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಏಳಿಗೆ ಆಶೀರ್ವಾದ ಅಭಿವೃದ್ಧಿ ಉಂಟಾಗಬೇಕಂದ್ರೆ ನಾವು ಮಾಡುವ ಚಿಂತೆ ನಾವು ಮಾಡ್ತೀವಲ್ಲ ಚಿಂತೆ ಹಗಲು ರಾತ್ರಿ ಅನ್ನದೇ ಬರೀ ಚಿಂತೆ ಮಾಡಿ ಚಿಂತೆ ಮಾಡಿ ಚಿಂತೆ ಮಾಡಿ ಆ ಚಿಂತೆ ಯೋಚನೆ ಪ್ಲ್ಯಾನ್ಗಳಿಂದೆಲ್ಲ ನಾವು ಉದ್ಧಾರ ಆಗುವುದಿಲ್ಲ ದೇವರ ಕೃಪೆ ದೇವರಲ್ಲಿ ನಾವು ಪ್ರಾರ್ಥಿಸುವುದರಿಂದ ನಮಗೊಂದು ಉದ್ಧಾರ ಮತ್ತು ಏಳಿಗೆ ಉಂಟಾಗ್ತದೆ ಪ್ರಿಯ ದೇವ ಜನರೇ ಹಾಗಾಗಿ ಈ ನಿಮ್ಮ ಚಿಂತೆ ಎಂಬ ಭಾರವನ್ನು ಈ ಮುಂಜಾನೆಯಲ್ಲಿಯೇ ಯಹೋವನ ಮೇಲೆ ಹಾಕುವಂಥವರಾಗ್ರಿ ಒಂದು ಮಾತಂತೂ ಸತ್ಯ ಏನಂದ್ರೆ ನನ್ನ ದೇವರಾದ ಯಹೋವನು ಆತನು ನೀತಿವಂತನನ್ನ ಎಂದಿಗೂ ಕದಲಗೊಡಿಸನು ಹೌದಲ್ಲವಾ ಸತ್ಯವೇದದಲ್ಲಿ ನಾವು ಗಮನಿಸುವ ಅನೇಕ ನೀತಿವಂತ ಅನೇಕ ದೇವರ ಮಕ್ಕಳಿದ್ದಾರೆ ಅಂಥವರೆಲ್ಲರನ್ನ ದೇವರೇನಾದರೂ ಕದಲಿಸಿ ಬಿಟ್ರ ಅವರ ಜೀವಿತವನ್ನು ಅವ್ರ ಯಾವ ಅವಸ್ಥೆಯಲ್ಲಿದ್ದರು ಹಾಗೆ ಹಾಳಾಗಿ ಹೋಗಲಿ ಅಂತ ಬಿಟ್ರ ಇಲ್ಲವಾ ನಾವು ನೀತಿವಂತರಾದ ಕಾರಣ ಆ ಕ್ರಿಸ್ತನ ರಕ್ತದಿಂದ ನೀತಿವಂತಿಕೆ ಎಂಬ ಒಂದು ಪಟ್ಟವನ್ನು ಹೊಂದಿಕೊಂಡಿರುವ ಕಾರಣ ವಚನ ಹೇಳ್ತಾ ಇದೆ ಈ ನೀತಿವಂತರ ಗುಂಪನ್ನು ಎಂದಿಗೂ ದೇವರು ಕದಲಗೊಡಿಸುವುದಿಲ್ಲ ಹಾಗಿರುವಾಗ ನಾವು ಯಾಕೆ ಭಯಪಡಬೇಕು ಯಾರೋ ಜೀವಿತದಲ್ಲಿ ತಾನೇ ಕಷ್ಟ ಸಂಕಟ ಸೋಲುಗಳು ಬಂದದೋ ನಮಗೆ ಬಂದರೆ ಏನು ಭಯ ನಮ್ಮನ್ನು ನೋಡಿಕೊಳ್ಳೋದಕ್ಕೆ ಯಹೋವನಿದ್ದಾರಲ್ವ ಯಹೋವನು ನಮ್ಮನ್ನು ಕಾಯುವ ಗುರಾಣಿಯಾಗಿದ್ದಾರಲ್ವ ಇಂತಹ ಎಲ್ಲ ಆಶೀರ್ವಾದದ ವಾಕ್ಯಗಳಿರುವಾಗ ಮತ್ತೆ ಯಾಕೆ ಆ ಚಿಂತೆ ಎಂಬ ಭಾರ ನಮ್ಮ ತಲೆಯ ಮೇಲೆ ಬೇಕು ಹೇಳ್ರಿ ಹೌದಲ್ವಾ ಈ ಮುಂಜಾನೆಯಲ್ಲಿ ಒಪ್ಪಿಸ್ಕೊಟ್ಟು ಹೇಳ್ರಿ ಅಪ್ಪ ಆ ಚಿಂತೆ ಎಂಬ ಭಾರವನ್ನು ನಾನು ನಿನ್ನ ಮೇಲೆ ಹಾಕುತ್ತೇನೆ ನೀ ನನ್ನನ್ನು ಉದ್ಧಾರ ಮಾಡೋ ನನ್ನನ್ನು ನೀನು ಎಂದಿಗೂ ಕದಲಗೊಳಿಸುವುದಿಲ್ಲ ಅನ್ನುವ ನಂಬಿಕೆ ನನಗುಂಟು ಅಂತ ಹೇಳಿ ಪ್ರಾರ್ಥಿಸ್ತೀರಾ ಪರಿಶುದಾತ್ಮನೇ ಸ್ತೋತ್ರಪ್ಪ ನಿನ್ನ ಮಕ್ಕಳನ್ನು ಕರ್ತಾನೆಪ್ಪ ನೀನು ವಾಕ್ಯದಿಂದ ಈ ಮುಂಜಾನೆಯಲ್ಲಿ ಬಲಪಡಿಸಿದಕ್ಕಾಗಿ ಒಂದನೆ ಹೌದು ಅಪ್ಪ ನಮ್ಮ ಜೀವಿತದಲ್ಲಿ ಇರುವಂಥ ಆ ಚಿಂತೆ ಮತ್ತು ಭಾರಗಳನ್ನು ನಾವು ನಿನ್ನ ಮೇಲೆ ಹಾಕುತ್ತೇವೆ ಕರ್ತನೆ ನಾವು ಚಿಂತಿಸಿ ಏನು ಪ್ರಯೋಜನವಿಲ್ಲ ನೀನೇ ನಮ್ಮನ್ನು ಉದ್ಧಾರ ಮಾಡುವವನು ನೀನೇ ನಮ್ಮನ್ನು ದೃಢವಾಗಿ ನಡೆಸುವವನು ಅನ್ನುವುದನ್ನು ವಾಕ್ಯದಿಂದ ಮಾತನಾಡಿದಕ್ಕಾಗಿ ಒಂದನೆ ಪ್ರಿಯ ಮಕ್ಕಳ ಜೀವಿತಗಳನ್ನು ಆಶೀರ್ವಾದ ಮಾಡಿರಿ ಎಂದಿಗೂ ಕೂಡ ಅವರು ಅಪ್ಪ ಅವರ ಚಿಂತೆ ಭಾರದಲ್ಲಿಯೇ ಮುಳುಗಿ ಹೋಗದಂತೆ ಅಪ್ಪ ನೀನು ಅವರನ್ನು ಕೈ ಹಿಡಿದು ಮೇಲಿತ್ತು ನೀತಿವಂತರನ್ನು ಕದಲಗೊಳಿಸುವುದಿಲ್ಲ ಅನ್ನುವ ಮತ್ತೊಂದು ವಾಗ್ದಾನಕ್ಕಾಗಿ ಸ್ತೋತ್ರ ಆಶೀರ್ವಾದ ಮಾಡಿರಿ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ದೇವಸ್ಥಾನವನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು ಬಳಸಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಸುಂಕಪ್ಕಟ್ಟೆ ಮಾಂಗಡಿ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು ಫರ್ದರ್ ಡೀಟೇಲ್ ಪ್ರೇಯರ್ ಸಪೋರ್ಟ್ ಕಾಂಟ್ಯಾಕ್ಟ್ ವರ್ಡ್ ಟು ಗೋಲ್ಡ್ ಮಿನಿಸ್ಟ್ರೀಸ್ ಬ್ಯಾಂಗ್ಲೋರ್ ಫೋನ್ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಟು ಫೈವ್ ಏಟ್ ಒನ್ ಫೋರ್ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಟು ಫೈವ್ ಏಟ್ ಒನ್ ಫೈವ್ ಗಾಡ್ ಬ್ಲೆಸ್ ಯು